ಕೇಂದ್ರ ಸರ್ಕಾರ ತೈಲದ ಮೇಲೆ ಹೆರುತ್ತಿರುವ ಸುಂಕದ ಪರಿಣಾಮ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಕಂಡಿದ್ದು, ಇದಕ್ಕೆಲ್ಲ ಸವಾಲೆಸೆಯುವಂತೆ ತರಕಾರಿ ಹಾಲು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೈಲದ ಮೇಲೆ ಹೇರುತ್ತಿರುವ ಸುಂಕದ ಪರಿಣಾಮ ಇಂದು ದವಸ ಧಾನ್ಯಗಳ ಬೆಲೆ ಗಗನಕ್ಕೇರಿವೆ. ಈ ಕುರಿತು ನಮ್ಮ ಐಸಿಬಿ ನ್ಯೂಸ್ನೊಂದಿಗೆ ಮಾತನಾಡಿದ ರೈತ ಮುಖಂಡ ರಾಜ್ಕುಮಾರ್ ಜಂಬಗಿ ಅವರು, ಕೇಂದ್ರ ಸರ್ಕಾರ ತಕ್ಷಣ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನು ಕಡಿಮೆ ಮಾಡಬೇಕು, ಇಲ್ಲದಿದ್ದಲ್ಲಿ ಜನಸಾಮಾನ್ಯರ ಗತಿ ಅಧೋಗತಿಗೆ ಬರುವುದರಲ್ಲಿ ಅನುಮಾನವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಜನಸಾಮಾನ್ಯರು ಬದುಕಬಾರದಂತಹ ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ತಂದಿಟ್ಟಿವೆ. ಯಾಕಂತಂದ್ರೆ ರೈತ ಬೆಳೆದಿರ್ತಕ್ಕಂಥ ಮಾಲನ್ನು ಖರೀದಿ ಮಾಡಬೇಕಾದ್ರೆ ಇವರು ಕಳಪೆ ದರದಲ್ಲಿ, ಅಂದರೆ 1100, 1200 ರೂಪಾಯಿ ದರದಲ್ಲಿ ಇವರು ಕ್ವಿಂಟಲ್ಗೆ ಬರೆಸ್ತಾರೆ. ಆದರೆ ಅದ ರೈತನಿಂದ ಖರೀದಿ ಮಾಡಿರ್ತಕ್ಕಂಥ ಬೇಳೆಕಾಳುಗಳಾಗಲಿ, ದವಸ ಧಾನ್ಯಗಳು, ಇವತ್ತರ್ನ ಎಲ್ಲದ್ರೂ ಇವತ್ತು ನೋಡ್ಬೋದು. ನಮ್ದು 20 ರೂಪಾಯಿ ಖರೀದಿ ಮಾಡಿದ್ರೆ 150 ರೂಪಾಯಿ ಅವ್ರು ಕೊಡ್ತಾ ಇದ್ದಾರೆ. ಮತ್ತು ಮರಳಿ ಖರೀದಿ ಮಾಡ್ಕೊಂಡು ತಿನ್ನಬೇಕಾದಂಥವ್ರು ನಾವು. ನಮ್ಮಿಂದ ಖರೀದಿ ಅವರು ಕಡಿಮೆ ದರದಲ್ಲಿ ಕೊಂಡ್ಕೊಂಡು ಅತೀ ದುಬಾರಿಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇದರಿಂದ ಜನಸಾಮಾನ್ಯರು ಬದುಕಲಿಕ್ಕೆ ಸಾಧ್ಯವಿರದಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಪೆಟ್ರೋಲ್ ಡೀಸೆಲ್ ನೋಡ್ಬೋದು ನಾವು, 100 ಗಡಿ ದಾಟಲಿಕ್ಕೆ ಇನ್ನೇನು ಕೆಲವೇ ಅಂಕಿಗಳು ಮಾತ್ರ ಬಾಕಿ ಉಳಿದಾವ. ಇವತ್ತು ಜನಸಾಮಾನ್ಯರು ದುಡ್ಕೊಂಡು ತಿಂತಕ್ಕಂಥವ್ರು, ಅಲ್ಲಿ ಇಲ್ಲಿ ದೂರದ ಹಳ್ಳಿಗಳಿಗೆ ಹೋಗಿ ಕೂಲಿ ಮಾಡ್ತಕ್ಕಂಥವ್ರು ಸೈಕಲ್ ಮೋಟರ್ ಮೇಲೆ ಹೋಗಬೇಕಾದ್ರೆ ಮಿನಿಮಮ್ 200 ರೂಪಾಯಿ ಅವ್ರು ಇವತ್ತು ತೆಗೆದಿಡಬೇಕು. ಒಂದು ದಿನಕ್ಕೆ ಕೂಲಿ ಹೋದ್ರೆ 300 ರೂಪಾಯಿ ಕೊಡ್ತಾರೆ, 200 ರೂಪಾಯಿ ನಾವು ಪೆಟ್ರೋಲ್ ತೆಗೆದಿಟ್ರೆ 100 ರೂಪಾಯಿದ ಅಲ್ಲಿ ಯಾವ ರೀತಿ ಜೀವನ ನಡೆಸಬೇಕು ಅಂತಕ್ಕಂಥದ್ದು ಇವತ್ತು ಬಡ ಕುಟುಂಬಗಳಿಗೆ ಕಾಡ್ತಿರ್ತಕ್ಕಂಥ ಪರಿಸ್ಥಿತಿ. ಇವತ್ತು BJP ಸರ್ಕಾರ ಸೆಂಟ್ರದಲ್ಲಿದೆ. ಅವರು ತಕ್ಷಣವೇ ಏನು ದುಬಾರಿ ಬೆಲೆಯಲ್ಲಿ ಇವತ್ತು ಮಾರಾಟ ಮಾಡ್ತಾಯಿದ್ರಿ, ಇನ್ನೆಲ್ಲವನ್ನ ಇಳಿಸಿ ಮತ್ತೆ ಯಥಾಸ್ಥಿತಿಗೆ ತಂದಿದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಒಂದು ಹಂತಕ್ಕೆ ಬರ್ತದೆ. ಇರಲಿಲ್ಲ ಅಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಅಧೋಗತಿ ಆಗ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಹೇಳುವುದಾದರೆ, ಕೇಂದ್ರ ಸರ್ಕಾರ ತೈಲದ ಮೇಲೆ ಹೇರುತ್ತಿರುವ ಸುಂಕದ ಪರಿಣಾಮ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಿದ್ದು ಮಾತ್ರ ವಿಪರ್ಯಾಸ.